ಇಂದಿನಿಂದ ಶುಕ್ರ ತುಲಾರಾಶಿಗೆ ಪ್ರವೇಶ ಮಾಡಲಿದ್ದು ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಗಳಿಗೆ ಶುಭ ಫಲವನ್ನುಂಟು ಮಾಡಲಿದ್ದಾನೆ ಹಾಗಾದ್ರೆ ಬನ್ನಿ ಯಾವುದು ಆ ಆರು ಅದೃಷ್ಟಶಾಲಿ ರಾಶಿಗಳು ಅಂತ ನೋಡೋಣ ಮೇಷರಾಶಿ ಶುಕ್ರ ತುಲಾರಾಶಿಗೆ ಪ್ರವೇಶ ಮಾಡುವುದರಿಂದ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಲಾಭವಾಗಲಿದೆ ಇದಕ್ಕೆ ಜೀವನ ಸಂಗಾತಿಯ ಸಾಥ್ ಸಿಗಲಿದೆ ನೀವು ಹೊಸ ಉದ್ಯಮ ಶುರು ಮಾಡಲು ಇದು ಸಕಾಲ ಇನ್ನು ನೀವು ಕೆಲಸ ಬದಲಾಯಿಸಲು ಹೊರಟಿದ್ದರೆ ಶುಭ ಫಲ ಪಡೆಯುತ್ತೀರಿ ಈ ಕಾಲದಲ್ಲಿ ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖಕರವಾಗಿರುತ್ತದೆ ಸ್ನೇಹಿತರೊಂದಿಗೆ ಕಾಲ ಕಳೆಯುವಿರಿ ಸಿಂಹರಾಶಿ ಶುಕ್ರ ತುಲಾರಾಶಿಗೆ ಪ್ರವೇಶಿಸುವುದರಿಂದ ಸಿಂಹ ರಾಶಿ ಈ ಸಮಯದಲ್ಲಿ ಪ್ರಗತಿ ಕಾಣಲಿದೆ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗಲಿದೆ ನಿಮ್ಮ ಬಾಸ್ ನಿಮ್ಮ ಜೊತೆ ಉತ್ತಮ ಒಡನಾಟ ಹೊಂದಲಿದ್ದಾರೆ ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಕೆಲಸ ಇಷ್ಟವಾಗುತ್ತದೆ ಇನ್ನು ನೀವು ಮದುವೆಯಾಗಲು ಬಯಸಿದ್ದರೆ ಇದು ಸಕಾಲ ಕನ್ಯಾ ರಾಶಿ ಶುಕ್ರ ತುಲಾರಾಶಿಗೆ ಪ್ರವೇಶ ಮಾಡುವುದರಿಂದ ಕನ್ಯಾ ರಾಶಿ ಅವರಿಗೆ ಉತ್ತಮ ಲಾಭವಾಗಲಿದೆ ನೀವು ಕುಟುಂಬದವರ ಜೊತೆ ಉತ್ತಮ ಸಮಯ ಕಳೆಯಲಿದ್ದೀರಿ ಹಣಕಾಸಿನ ಸಮಸ್ಯೆ ದೂರವಾಗಲಿದೆ ನಿಮ್ಮ ಉತ್ತಮ ಪ್ರಯತ್ನದಿಂದ ಧನ ಪ್ರಾಪ್ತಿಯಾಗಲಿದೆ ಮಾತೆ ನಿಮಗೆ ಬಂಡವಾಳ ನಿಮ್ಮ ಮಾತಿನಿಂದ ನೀವು ಜನರನ್ನ ಆಕರ್ಷಿಸುವಿರಿ ಯಾವುದೇ ಕೆಲಸ ಪ್ರಾರಂಭಿಸುವುದಿದ್ದರೂ ಹಿರಿಯರ ಆಶೀರ್ವಾದ ಪಡೆದು ಮುನ್ನಡೆಯಿರಿ ತಂದೆಯ ಸಾಥ್ ನಿಮ್ಮೊಂದಿಗಿರುತ್ತದೆ ಧನು ರಾಶಿ ಶುಕ್ರ ತುಲಾರಾಶಿಗೆ ಪ್ರವೇಶಿಸುವುದರಿಂದ ಧನು ರಾಶಿಯವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯಲಿದೆ ವಿದೇಶದಲ್ಲಿ ಉದ್ಯಮ ಆರಂಭಿಸುವುದಾಗಲಿ ಅಲ್ಲಿ ಕೆಲಸ ಮಾಡುವ ಮನಸ್ಸಿದ್ದಲ್ಲಿ ಈ ಸಮಯ ನಿಮಗೆ ಅನುಕೂಲಕರವಾಗಿದೆ ಸಂಬಂಧಿಕರು ಮತ್ತು ಸ್ನೇಹಿತರು ನಿಮ್ಮ ಕೆಲಸಕ್ಕೆ ಸಹಕರಿಸುತ್ತಾರೆ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಖುಷಿಯಾಗುತ್ತಾರೆ ಇನ್ನು ಬಂಡವಾಳ ಹೂಡಲು ಇದು ಸಕಾಲ ನಿಮಗೆ ಮಾನಸಿಕ ನೆಮ್ಮದಿ ಇರುತ್ತದೆ ತುಲಾರಾಶಿ ಶುಕ್ರ ತುಲಾರಾಶಿಗೆ ಪ್ರವೇಶಿಸುವುದರಿಂದ ನಿಮಗೆ ಅತ್ಯುತ್ತಮ ಲಾಭವಾಗಲಿದೆ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವಿರಿ ಉತ್ತಮ ಲಾಭ ಗಳಿಸುವಿರಿ ಪ್ರಭಾವಿಗಳ ಭೇಟಿ ಮಾಡುವ ಅವಕಾಶ ಸಿಕ್ಕರೆ ಬಿಡಬೇಡಿ ಇದರಿಂದ ನಿಮ್ಮ ಭವಿಷ್ಯಕ್ಕೆ ಉತ್ತಮ ಲಾಭ ಸಿಗುತ್ತದೆ ಸಮಾಜದಲ್ಲಿ ಗೌರವ ದೊರೆಯುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಕುಂಭರಾಶಿ ಶುಕ್ರ ತುಲಾರಾಶಿಗೆ ಪ್ರವೇಶ ಮಾಡುವುದರಿಂದ ಕುಂಭರಾಶಿಯವರಿಗೆ ಕೆಲಸ ದೊರೆಯುತ್ತದೆ ವೃತ್ತಿ ಜೀವನದಲ್ಲಿ ಮುನ್ನಡೆ ಸಾಧಿಸುವಿರಿ ಕೆಲಸ ಬದಲಾಯಿಸುವ ಯೋಚನೆ ಇದ್ದರೆ ಇದು ಸಕಾಲ ನಿಮ್ಮ ಕೆಲಸಗಳಿಗೆ ಅಪ್ಪನ ಸಾಥ್ ದೊರೆಯುತ್ತದೆ ಅವರ ಸಲಹೆಯಿಂದ ನಿಮ್ಮ ಸಮಸ್ಯೆ ದೂರವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ